ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ಸ್ಮೃತಿ ಮಾತಾಡ್ತಾ ಇದ್ದೀನಿ ಇವತ್ತು ಕೊಡಗಿನ ಸ್ಟೈಲಲ್ಲಿ ಹೇಗೆ ಕಾಫಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ನೀರು ಕಾಯಕ್ಕೆ ಇಟ್ಕೊಟ್ಟಿದ್ದೀನಿ ಅದೇ ಟೈಮಲ್ಲಿ ಒಳಗಡೆ ಏನು ಈ ಸ್ಟಿಕ್ ಇರುತ್ತಲ್ವ ಸ್ಟೀಮ್ ಸ್ಟಿಕ್ಕು ಅದನ್ನು ತೆಗೆದಿಟ್ಟಿದ್ದೀನಿ ಮೊದಲು ನಾನು ಕಾಫಿ ಪೌಡರ್ ಹಾಕೋತೀನಿ ಸುಮಾರು ಏಳರಿಂದ ಎಂಟು ಸ್ಪೂನಷ್ಟು ಕಾಫಿ ಪೌಡರ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೊ ಇದನ್ನು ಈ ರೀತಿ ಸಲ ಟ್ಯಾಪ್ ಮಾಡಿದ್ರೆ ಅದು ಮದ್ದೆ ಇರುವಂತಹ ಬಬಲ್ಸ್ ಎಲ್ಲ ಇದಾಗುತ್ತೆ ಏರೆಲ್ಲ ಬ್ಲಾಕ್ ಆಗಿರುವಂಥದ್ದು ಇವಾಗ ನಾನು ಸ್ಟಿಕ್ ಇಟ್ಕೊಂಡು ಪ್ರೆಷರಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಫಿಲ್ಟರ್ ಆಗಿ ಕಾಫಿ ಪೌಡರ್ ಮೇಲೆ ಬರುತ್ತೆ ನೀರು ಚೆನ್ನಾಗಿ ರೀತಿ ಕುದ್ದಾಗಿದೆ ಅಂತ ಅನ್ನುವಾಗ ನಾನು ತೆಗೆದು ಅದನ್ನು ಫಿಲ್ಟರ್ಗೆ ಇದ್ದೀನಿ ಏನು ಕಾಫಿ ಪೌಡರ್ ಹಾಕಿದ್ದೆ ಅಲ್ವಾ ಈ ರೀತಿ ಹಾಕಿ ಫಿಲ್ಟರ್ ಮಾಡ್ಕೊಂಡು ಇಟ್ಕೊತಾ ಇದ್ದೇನೆ ನೋಡಿ ಒಂದು ಅರ್ಧ ಗಂಟೆ ಆಗುತ್ತೆ ಅದು ಫಿಲ್ಟ್ರ್ ಆಗೋಕ್ಕೆ ಕಾಫಿ ಸೊ ಅಷ್ಟರಲ್ಲಿ ಹಾಲು ಕಾಯಿಸ್ಕೊಬೋದು ನೀವು ನೀಟಾಗೆ ಅಥವಾ ಹಿಂದಿನ ದಿನವೇ ನೀವು ಫಿಲ್ಟ್ರ್ ಮಾಡಿಕೊಂಡು ಇಟ್ಕೊಬೋದು ಈ ರೀತಿ ಸೊ ಇದಾಯಿತು ಹಾಗಾಗಿ ಇನ್ನು ಹಾಲು ಕಾಯ್ದಿದೆ ನಾನೀಗ ಕಾಫಿ ಮಾಡ್ಕೊತಾ ಇದ್ದೀನಿ ನೋಡಿ ಹಾಲು ಕಾಯ್ದಿರೋ ಹಾಲನ್ನೇ ನಾನು ಇಟ್ಕೊತಾ ಇದ್ದೀನಿ ಮತ್ತೆ ಟೇಸ್ಟ್ ಚೆನ್ನಾಗಾಗುತ್ತೆ ಚೆನ್ನಾಗಿ ಕಾಯ್ದಿರೋ ಹಾಲಲ್ಲೇ ಕಾಫಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಸಿ ಹಾಲಲ್ಲಿ ಯಾವತ್ತೂ ಕಾಫಿ ಮಾಡಬೇಡಿ ಕೆಲವರು ಪ್ಯಾಕೆಟ್ ತಂದ್ಬಿಟ್ಟು ಹಾಗೆ ಹಾಕ್ಬಿಡ್ತಾರೆ ಸೊ ಹಂಗೆ ಮಾಡಬೇಡಿ ಈ ರೀತಿ ಕಾಯ್ದಿರೋ ಹಾಲನ್ನ ಮತ್ತೆ ಬಿಸಿ ಮಾಡ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೋಡಿ ಈಗ ಫಿಲ್ಟ್ರಿ ಇಳ್ದಿದೆ ಸೊ ಈ ಫಿಲ್ಟ್ರಿ ಇಳ್ದಿರೋದನ್ನ ನಾನು ಕಪ್ಪಿಗೆ ಹಾಕ್ಕೊಂಡು ಬಿಸಿ ಬಿಸಿ ಹಾಲನ್ನು ತೆಗೆದು ಫಿಲ್ಟ್ರಿಗೆ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕೆಲವ್ರು ಏನು ಮಾಡ್ತಾಯಿದ್ದಾರೆ ಇದೇ ಫಿಲ್ಟರ್ನ ಹಾಲಿಗೆ ಡೈರೆಕ್ಟ್ ಹಾಕ್ಬಿಡ್ತಾರೆ ಆ ರೀತಿ ಮಾಡಬೇಡಿ ಸೊ ಈಗ ನೀವು ನೋಡ್ತಿದ್ದೀರಲ್ಲ ಇಷ್ಟೇ ಕಪ್ಪಿಗೆ ಫಿಲ್ಟ್ರ್ ಹಾಕ್ಕೊಂಡಿದ್ದೀನಿ ಕಾಯ್ದಿರೋ ಹಾಲನ್ನು ಇದ್ದೀನಿ ಸೊ ನೋಡಿ ಈ ರೀತಿ ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಆಗಿದೆ ಇದಾಗಿತ್ತು ನನ್ನ ಈ ವಿಡಿಯೋದ ವಿಶೇಷ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು